ಕೆ ಆರ್ ತಂಡದ ಪರವಾಗಿ ಅಂತಿಮ ಓವರ್ನಲ್ಲಿ ಪ್ಯಾಟ್ ಕಾಮಿಸ್ ಆಡಿದಂತ ಒಂದು ಸ್ಫೋಟವಾದಂಥ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಆರ್ ಮುಂಬೈ ಇಂಡಿಯನ್ಸ್ ಎದುರು ಒಂದು ಭರ್ಜರಿಯಾದಂತಹ ಗೆಲುವನ್ನು ಕಂಡಿದೆ ಹಾಗಾದರೆ ಪುಣೆಯಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಆರ್ ತಂಡಗಳ ನಡುವೆ ನಡೆದಂಥ ಪಂದ್ಯ ಹೇಗಿತ್ತು ಹಾಗೆಯೇ ಕೆ ಆರ್ ಎದುರು ಮುಂಬೈ ಇಂಡಿಯನ್ಸ್ ತಂಡ ಸೋತಿದ್ದಕ್ಕೆ ಆರ್ ಸಿ ಬಿ ಖುಷಿಯಾಗಿದ್ದಕ್ಕೆ ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೆ ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಶನಿವಾರದಂದು ನಡೆದಿರುವಂತಹ ಪಂದ್ಯದಲ್ಲಿ ಯಾವ ತಂಡ ಜಯಶಾಲಿ ಆಗುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಪುಣೆಯಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಕೆಕೆಆರ್ ತಂಡಗಳ ನಡುವೆ ಪಂದ್ಯದಲ್ಲಿ ಟಾಸ್ ಅನ್ನಾಗಿದ್ದಂತಹ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಅರವತ್ತೊಂದು ರನ್ ಗಳನ್ನ ಹೊಡೆಯಿತು ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಸೂರ್ಯಕುಮಾರ್ ಯಾದವ್ ಐವತ್ತೆರಡು ರನ್ ಗಳನ್ನ ಹೊಡೆದರೆ ತಿಲಕ್ ಕುಮಾರಮ್ಮ ಅಜಯ್ ಇಪ್ಪತ್ತೆಂಟು ರನ್ ಗಳನ್ನ ಹೊಡೆದರು ಇನ್ನು ಕ್ಯಾರನ್ ಪೊಲಾರ್ ಸ್ಫೋಟಕ ಇಪ್ಪತ್ತೆರಡು ರನ್ ಗಳನ್ನ ಹೊಡೆದರು ಹೀಗೆ ಈ ಮೂರು ಜನರು ಆಡಿದಂತಹ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಮುಂಬೈ ಇಂಡಿಯನ್ಸ್ ಕೆಕೆಆರ್ ಎದುರು ನೂರ ಅರವತ್ತೊಂದು ರನ್ ಗಳನ್ನ ಕಲೆ ಹಾಕಿತು ಇನ್ನು ಮುಂಬೈ ಇಂಡಿಯನ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಆರ್ ತಂಡದ ಪರವಾಗಿ ಪ್ಯಾಟ್ ಕಮಿನ್ಸ್ ಎರಡು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ಅರವತ್ತೇಳು ರನ್ಗಳ ಗುರಿಯನ್ನು ಪಡೆದಂತ ಕೆಕೆಆರ್ ತಂಡ ಈ ಪಂದ್ಯದಲ್ಲಿ ಒಂದು ಉತ್ತಮವಾದಂತಹ ಆರಂಭವನ್ನು ಪಡೆದುಕೊಳ್ಳಲು ವಿಫಲವಾಯಿತು ಆದರೆ ಕೆಕೆಆರ್ ತಂಡದ ಪರವಾಗಿ ಏಳನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂತಹ ಪ್ಯಾಟ್ ಕಮಿನ್ಸ್ ಅಂತ್ಯ ಓವರ್ಗಳಲ್ಲಿ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಕೆಕೆಆರ್ ತಂಡಕ್ಕೆ ಒಂದು ಭರ್ಜರಿಯಾದಂತಹ ಜಯವನ್ನು ಮುಂಬೈ ಇಂಡಿಯನ್ಸ್ ಎದುರು ತಂದು ಕೊಟ್ಟರು ಅಂತಲೇ ಹೇಳಬಹುದಾಗಿದೆ ಪ್ಯಾಟ್ ಕಮಿನ್ಸ್ ಕೇವಲ ಹದಿನೈದು ಸತತದಲ್ಲಿ ಅಜಯ ಐವತ್ತಾರು ರನ್ ಗಳನ್ನ ಹೊಡೆದರು ಇದರಲ್ಲಿ ನಾಲ್ಕು ಫೋರ್ ಮತ್ತು ಆರು ಬರ್ಜರಿ ಸಿಕ್ಸರ್ ಸೇರಿತ್ತು ಇನ್ನು ವೆಂಕಟೇಶ್ ಶಹರ್ ಕೂಡ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಶತಕವನ್ನು ಸೇರಿಸಿದರು ವೆಂಕಟೇಶ್ ಶಹಯರ್ ನಲವತ್ತೊಂದು ಎಸೆತದಲ್ಲಿ ಐವತ್ತು ರನ್ ಅನ್ನು ಹೊಡೆದರು ಇದರಲ್ಲಿ ಆರು ಫೋರ್ ಮತ್ತು ಒಂದು ಬರ್ಜರಿ ಸಿಕ್ಸರ್ ಸೇರಿತ್ತು ಇನ್ನು ಪ್ಯಾಟ್ ಕಮಿನ್ಸ್ ಕೇವಲ ಹದಿನಾಲ್ಕು ಎಸೆತದಲ್ಲಿ ಐವತ್ತು ರನ್ಗಳನ್ನು ಹೊಡೆಯುವುದರ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತಿ ವೇಗದಲ್ಲಿ ಶತಕವನ್ನು ಗಳಿಸಿದಂತಹ ಆಟಗಾರನ ಎಂಬ ಹಿರಿಮೆಗೆ ಪಾತ್ರರಾದರು ಈ ಹಿಂದೆ ಕೆ ಎಲ್ ರಾಹುಲ್ ಕೂಡ ಹದಿನಾಲ್ಕು ಸತತದಲ್ಲಿ ಐಪಿಎಲ್ ನಲ್ಲಿ ಐವತ್ತು ರನ್ ಅನ್ನು ಗಳಿಸಿದ್ದರು ಇದೀಗ ಕೆಎಲ್ ರಾಹುಲ್ ಜೊತೆಗೆ ಪ್ಯಾಟ್ ಕಮಿನ್ಸ್ ಕೂಡ ಹದ್ನಾಕು ಎಸತದಲ್ಲಿ ಐವತ್ತು ರನ್ ಅನ್ನು ಗಳಿಸಿದ್ದಾರೆ ಇನ್ನು ಕೆ ಎದುರು ನಡೆದಂತ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಸೋತಿದ್ದಕ್ಕೆ ಆರ್ ಸಿ ಬಿ ಒಂದು ರೀತಿಯಲ್ಲಿ ಖುಷಿಯಾಗಿದೆ ಅಂತಾನೆ ಹೇಳಬಹುದಾಗಿದೆ ಯಾಕಂದ್ರೆ ಐಪಿಎಲ್ ಸೀಸನ್ ಹದಿನಲ್ಲಿ ಆರ್ ಆರ್ ಸಿಬಿ ತನ್ನ ಮುಂದಿನ ಪಂದ್ಯವನ್ನು ಮುಂಬೈ ಇಂಡಿಯನ್ಸ್ ಎದುರು ಆಡಲಿದೆ ಐಪಿಎಲ್ ಸೀಸನ್ ಹದ್ದದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಹ್ಯಾಟ್ರಿಕ್ ಸೋಲಿನಿಂದಾಗಿ ಕಂಗೆಟ್ಟಿದೆ ಹೀಗಾಗಿ ಮುಂಬೈ ಇಂಡಿಯನ್ಸ್ ತಂಡದ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾನೇ ಲೋ ಅಲ್ಲಿದೆ ಇನ್ನೊಂದು ಕಡೆ ಆರ್ ಸಿ ಬಿ ತನ್ನ ಕಳೆದ ಪಂದ್ಯವನ್ನು ರಾಜಸ್ಥಾನ್ ರಾಯಲ್ಸ್ ಎದುರು ಒಂದು ಭರ್ಜರಿ ರೀತಿಯಲ್ಲಿ ಗೆದ್ದುಕೊಂಡಿದೆ ಹೀಗಾಗಿ ಆರ್ ಸಿಬಿಐ ಕಾನ್ಫಿಡೆನ್ಸ್ ಲೆವೆಲ್ ಹೈ ಅಲ್ಲಿದೆ ಹೀಗಾಗಿ ಮುಂಬೈ ಇಂಡಿಯನ್ಸ್ ಎದುರು ನಡೆದಿರುವಂತಹ ಮುಂದಿನ ಪಂದ್ಯದಲ್ಲಿ ಆರ್ ಸಿಬಿಬಿ ಗೆಲುವನ್ನ ಕಾಣಲು ಈ ಕಾನ್ಫಿಡೆನ್ಸ್ ಲೆವೆಲ್ ಅನುಕೂಲವಾಗುತ್ತದೆ ಎಂಬ ಲೆಕ್ಕಾಚಾರ ಇದೀಗ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಬಂದಿದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಶನಿವಾರದಂದು ಮುಂಬೈ ಇಂಡಿಯನ್ಸ್ ಮತ್ತು ಆರ್ ಸಿಬಿ ತಂಡಗಳ ನಡುವೆ ನಡೆದಿರುವಂತಹ ಪಂದ್ಯದಲ್ಲಿ ಯಾವ ತಂಡ ಆಗುತ್ತದೆ ಎಂಬ ನಿಮಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೆ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ ಥ್ಯಾಂಕ್ ಯು